ಎಲ್ಲ ಕಡೆ ಇದ್ದ ಕಮೆಂಟ್ಸ್ಗಳು ಚೆನ್ನಾಗಿ ಬರ್ತಾ ಇದೆ, ಅವ್ರು ಚೆನ್ನಾಗಿ ಮಾಡ್ತಾವ್ರೆ. ಎಲ್ಲ ಕಡೆ ಹೋದ್ರೂ ನನಗೆ ಎಲ್ಲ ಕಡೆ ಹೇಳ್ತಾರೆ, ನಾನು ಆಟೋ ಓಡಿಸೋದು, ಆಟೋ ಓಡಿಸೋರು ಪ್ರತಿಯೊಬ್ಬ ಪ್ಯಾಸೆಂಜರ್ ಕೂತ್ಕೊಂಡ್ರು ನನ್ನ ಕಂಡಿಡಿತಾರೆ. ಕಂಡಿಡ್ಬಿಟ್ಟು, ಸರ್ ನೀವು ರೇಷ್ಮಾ ಅಕ್ಕವ್ರ ಹಸ್ಬೆಂಡ್ ಅಲ್ವಾ ಅಂತಾರೆ. ಹೌದು ಸರ್, ಹೌದು ಮೇಡಮ್ ಅಂತೀನಿ. ಸರ್ ತುಂಬ ಚೆನ್ನಾಗಿ ಮಾಡ್ತಾರೆ ಮೇಡಮ್ ಅವರು, ಮೀಟ್ ಮಾಡಿಸಿ ಅದು ಇದು ಅಂದರೆ ಸರಿ, ಮೀಟ್ ಮಾಡ್ಸೋಕ್ಕೆ ಹೋಗೋಲ್ಲ, ನಿಮ್ಮ ಡ್ರಾಪ್ ಆಗ್ತೀನಿ ಅಂತೇಳಿ ತುಂಬ ಕಡೆಯಿಂದ ಚೆನ್ನಾಗಿ ಬರ್ತಾ ಇದೆ. ಅದರಿಂದ ನಾನು ಖುಷಿ ಪಡ್ತಾ ಇದ್ದೀನಿ. ಸರಿ, ನಮ್ಮ ಮಿಸ್ಸಸ್ಸು ಚೆನ್ನಾಗಿ ಮಾಡ್ತವ್ರೆ, ಇದೇ ಥರ ಬೆಳೀಲಿ, ಇನ್ನೂ ನಾಲ್ಕು ಜನ ಒಳ್ಳೇದು ಮಾಡಲಿ ಅನ್ನೋದೇ ನನ್ನ ಆಸೆ. ನಿಮ್ಗೆ ಏನಾದರೂ ಅವರು ರೀಲ್ಸ್ ಮಾಡೋದ್ರಿಂದ ಕಿರಿಕಿರಿ ಬೇಜಾರು ಒಂದು ಮನಸ್ಸಿಗೆ ಆ ಥರದ್ದು ಏನಾದರೂ ಆಗಿತ್ತು? ಅದು ಸ್ಟಾರ್ಟಿಂಗ್ ಆಗಿತ್ತು. ಆಮೇಲೆ ಇವಾಗ ಮಾಡ್ತಾ ಇರೋದು ಕನ್ವಿನ್ಸ್ಮೆಂಟ್ ಬರ್ತಾ ಇರೋದು, ಜನಗಳು ಓಡಾಡೋ ಟೈಮಲ್ಲಿ ಎಲ್ಲ ಸಿಕ್ಕಿದಾಗ ಎಲ್ಲೇ ಹೋಗಲಿ ನಾನು, ಇಲ್ಲ ಪಾರ್ಕ್ ಹತ್ರ ಹೋಗಲಿ, ಇಲ್ಲ ಸಿನಿಮಾ ಥಿಯೇಟ್ರ್ ಹತ್ರ ಹೋಗಲಿ, ಇಲ್ಲ ಬಾಡಿಗೆ ಆಟೋ ಸ್ಟ್ಯಾಂಡ್ ಹತ್ರ ಹೋಗಲಿ, ಎಲ್ಲ ಕಡೆಯೂ ನಮ್ಗೆ ಅದೇ ರೂಲ್ಸ್ ಹೇಳ್ತವ್ರೆ. ಎಲ್ಲರೂ ಹೇಳ್ತಾರೆ, ಸಖತ್ತಾಗಿ ಮಾಡ್ತಾರೆ ಅಕ್ಕ, ಚೆನ್ನಾಗಿ ಮಾಡ, ಇದೇ ಥರ ಮಾಡಲಿ, ಹಿಂಗೆ ಮಾಡಿ, ನೀವು ಇದು ಮಾಡಿ, ಅಕ್ಕನ ಜೊತೆ ಇರು ಹಂಗೆ ಅಂತೇಳಿ ಎಲ್ಲ ಇದು ಮಾಡಿದ್ರು. ತುಂಬ ನನ್ನ ಫ್ರೆಂಡ್ಗಳಿದ್ದಾರೆ, ಫ್ರೆಂಡ್ಗಳು ಅವರು ಮಿಸ್ಸಸ್ಸು ನಮ್ಮ ನೋಡಿದ್ರೆ ಅವ್ರು ಹೇಳ್ತಾರೆ, ಏ ನಮ್ಮ ಮಗ ನಿಮ್ಮ ಮಿಸ್ಸಸ್, ನಮ್ಮ ಮಿಸ್ಸಸ್ ನಿಮ್ಮ ಮಿಸ್ಸಸ್ ಫ್ಯಾನ್ ಕಣು, ಒಂದು ಸತಿ ಇದು ಮಾಡಿಸು ಮಾತಾಡಿಸು ಅಂತೇಳಿ. ಸರಿ, ಮಾತಾಡ್ಸೋಣ ಅಂತ ಆ ಥರ ಎಲ್ಲ ತುಂಬ ರಿಸಲ್ಟ್ ಕೊಡ್ತಾರೆ. ಅವರು ಒಂದು ಮಾತು ಹೇಳ್ತಾ ಇದ್ರು, ನಾನು ಫೋನ್ ಬೇಕಾದ್ರೆ ಬಿಟ್ಟಿರ, ನಮ್ಮ ಗಂಡನ ಬೇಕಾದ್ರೆ ಬಿಟ್ಟಿರ್ತೀನಿ, ಫೋನ್ ಮಾತ್ರ ಬಿಟ್ಟಿರಾರ, ರೀಲ್ಸ್ ಮಾತ್ರ ನಾನು ಬಿಡೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ನಿಮ್ಗೆ ಏನು ಅನಿಸುತ್ತೆ ಅವ್ರು ಈ ಥರ ಹೇಳಿದಾಗ? ಅದೇ ಹೇಳಿದಾಗ ಏನಾದರೂ ಅದೇ ಬೆಳಗ್ಗೆ ಹೊತ್ತು ಬಿಟ್ಬಿಟ್ಟು ಇರ್ತಾರೆ, ಯಾಕಂದರೆ ರೀಲ್ಸಲ್ಲಿ ಇರ್ತಾರಲ್ಲ, ಬೆಳಗ್ಗೆ ಎಲ್ಲ ರೀಲ್ಸ್ ಮಾಡಬೇಕಲ್ಲ, ಅದಕ್ಕೆ ಬಿಟ್ಬಿಡ್ತಾರೆ. ಸಾಯಂಕಾಲ ಒಂದು 6 ಗಂಟೆ ಆದರೆ ಎಲ್ಲೇ ಇದ್ರೂ ಒಂದು 50 ಫೋನ್ ಮಾಡಿಬಿಡ್ತಾರೆ. 6 ಗಂಟೆಯಿಂದ 8 ಗಂಟೆ ಒಳಗಡೆ ಮನೆಗೆ ಬಂದ್ಬಿಡೋಕೆ ನಾನು. ಬೆಳಗ್ಗೆಯಿಂದ ಬಿಟ್ಟಿರ್ತಾರೆ, ಅದೇ ಹೇಳಿರೋದು, ಬೆಳಗ್ಗೆಯಿಂದ ಗಂಡನ ಬಿಟ್ಬಿಟ್ಟಿರ್ತೀನಿ ನಾನು, ಗಂಡನ ಬಿಟ್ಬಿಡ್ತೀನಿ. ಅದು ಬೆಳಗ್ಗೆಯಿಂದ ಸಾಯಂಕಾಲ ಅವರು ರೀಲ್ಸ್ ಮಾಡ್ತಾನೆ ಇರ್ತಾರಲ್ಲ, ಅವಾಗ ಅವ್ರಿಗೆ ಗಂಡ ಜ್ಞಾಪನ ಇರಲ್ಲ, ಮೊಬೈಲಲ್ಲೇ ಗಂಡ ಮೊಬೈಲಲ್ಲೇ ಇರ್ತಾನೆ. ಅದರಿಂದ ಅವರು ಆ ಥರ ಇದು ಮಾಡ್ತಾರೆ. ಸಾಯಂಕಾಲ ಒಂದು 6 ಗಂಟೆ ಹಂಗಂಗಿಲ್ಲ, ಫೋನ್ ಮೇಲೆ ಫೋನು, ಎಲ್ಲೇ ಇರಲಿ ಫೋನ್ ಮೇಲೆ ಫೋನ್. 8 ಗಂಟೆವರೆಗೆ ಬಂದು ಮುಖ ತೋರಿಸ್ಬಿಟ್ಟು ತಿರ್ಗಬೇಕಾದ್ರೆ ಹೋಗ್ಬೋದು, ಆ ಥರ ಹಂಗೆ ಮಾಡ್ತಾರೆ. ಅವರು ಬಿಗ್ ಬಾಸ್ ಹೋಗೋ ಆಸೆ ಇಟ್ಕೊಂಡಿದ್ದಾರೆ, ಆದರೆ ಜನರನ್ನು ಕೂಡ ನಾ ಕಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ. ನೀವು ಕಳ್ಸಕ್ಕೆ ರೆಡಿ ಇದ್ದೀರಾ, ಚಾನ್ಸ್ ಸಿಕ್ಕ್ರಿ ಅಂತ? ಸರ್, ನಾನು ದೊಡ್ಡ ಅಭಿಮಾನಿ ಅಂದರೆ ಸುದೀಪ್ ಸಾರ್ದು ಅಭಿಮಾನಿ ನಾನು. ಇವತ್ತಿಂದಲ್ಲ, ನನ್ನ ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇರೋದು ಸುದೀಪ್ ಸಾರದು ಅಭಿಮಾನಿ ನಾನು. ನಾನು ಫಸ್ಟು ಅದೇನ ಹೇಳ್ತಾ ಇದ್ರು, ನಾನು ಬೆಳೀತಾಂಟಲ್ಲಿ ಎಲ್ಲರೂ ಸುದೀಪ್ ಥರನೇ ಇದೆಯಾ, ಸುದೀಪ್ ಥರನೇ ಅಂದರೆ ಇದಂತೇಳಿ ನನಗೆ ಆವಾಗ ಹಂಗೆ ಇದ್ದೆ ನಾನು ಸಣ್ಣಕ್ಕೆ, ಎಲ್ಲ ಸುದೀಪ್ ಸಾರದು ಅಭಿಮಾನಿ ನಾನು. ಅಮೃಷ್ ಸರ್ ಹಾಕ್ತಾರೆ, ಸೇಮ್ ಅಮೃಷ್ ಥರನೇ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಅದು ಒಂದು ರೀಲ್ ಇದಾಗಿದೆ, ಅವ್ರದ್ದು ಟ್ರೋಲ್ ಆಗಿದೆ. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಮ್ಮೆ ಜೀವಕ್ಕೆ ಅಂತೆ ಆ ಥರ, ಅದು ನಂದು ಜಿಂಬೆಗೆ ಹಾಕ್ಕೊಂಡು ಹೊರಟವ್ರಲ್ಲ ಎಲ್ಲರೂ ಅದನ್ನೇ ಹೇಳ್ತವ್ರೆ, ಒಳ್ಳೆ ಟ್ರೋಲ್ ಆಗ್ಬಿಟ್ಟವ್ರು ಇವಾಗ. ಇವರು ಸುದೀಪ್ ಸರ್ ಹತ್ರ ಹೋಗ್ಬೇಕಂದ್ರೆ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಸುದೀಪ್ ಸರ್ ಹತ್ರ ಮನೆ ಹತ್ರ ತುಂಬ ಸತಿ ಹೋಗಿದ್ದೀನಿ, ಜೆ ಪಿ ನಗರದಲ್ಲಿ ತುಂಬ ಸತಿ ಹೋಗಿದ್ದೀನಿ. ಎಷ್ಟು ಜನ ಇರ್ತಾರೆ ಮನೆ ಮುಂದೆ ಅವ್ರು ನೋಡೋಕ್ಕೇನೆ, ಅಂಥದ್ರಲ್ಲಿ ನಾವೆಲ್ಲ ಎಲ್ಲಿದ್ದೀವಿ ಅವ್ರು ನೋಡೋಕೆ ಆಗುತ್ತಾ, ಅದೆಲ್ಲ ಆಗದಿರೋ ವಿಷಯ. ಆಸೆ ಇಟ್ಕೋಬಾರ್ದು, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ, ಆ ಥರ ಆಸೆ ನಾವು ಯಾವತ್ತೂ ಇಟ್ಕೋಬಾರ್ದು. ಅದು ಆಸೆ ನಾವು ಆಸೆ ತೋರಿಸ್ತಾರೆ ಜನ ಹೇಳ ಸತ್ಯ ಆಗುತ್ತೆ ಇಲ್ಲ ಅನ್ನಲ್ಲ, ಬಟ್ ನಾವೆಲ್ಲ ಎಲ್ಲಿದ್ದೀವಿ ಅಂತ ನಾವು ಯೋಚನೆ ಮಾಡ್ಕೋಬೇಕಷ್ಟೇ. ಅಂಥದ್ದೆಲ್ಲ ನನ್ನ ಹೆಸರು ಯಾಸಿನ್ ಅಂತ ಕರೆಯೋದು, ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಕರೆಯೋದೆಲ್ಲ ರಾಜ ಅಂತೇಳಿ. ಇವರು ಏನಂತ ಕರೀತಾರೆ ಅಂದರೆ, ಕಿಚ್ಚ ಸುದೀಪ್ ಅಂದರೆ ಹುಚ್ಚ ರಾಜ ಅಂತಾರೆ ಎಲ್ಲರೂ. ಸುದೀಪ್ ಅಂತ ಅದಕ್ಕೆ ಆವಾಗಿಂದನು ಆವಾಗಿಂದ ಹಂಗೇನೆ, ಅವಾಗೆಲ್ಲ ನಮ್ಮ ಗಾಡಿಯಲ್ಲೆಲ್ಲ ಸುದೀಪ್ ಅಂತ ಹೇಳ್ಬಿಟ್ಟು ಫೋನಲ್ಲಿ, ನೀ ಹೆಂಗ್ರಿ ಹೆಂಗಿದ್ದೀರಾ ನೀವು ಅಂದ್ರೆ ನಾನು ಸುದೀಪ್ ತರ ಇದ್ದೀನಿ ಅಂತ ಹೇಳೋರು. ನಾನು ಫೋನಲ್ಲಿ ಇವ್ರು ಕೇಳೋರು ನನಗೆ ನೀವು ಹೆಂಗಿದ್ದೀರಾ ಅಂದ್ರೆ ರಕ್ಷಿತಾ ತರ ಇದ್ದೀನಿ ನಾನು ಅಂತ ಹೇಳೋರು. ಇದೆಲ್ಲ ಆಗಿದೆ ಹ್ಞೂ, ಸರಿ ಸರ್, ಸತ್ಯ ಸತ್ಯನೇ ಇದು. ನಾನು ನೋಡೇ ಇತ್ತಿಲ್ಲ ಇವ್ರ ಮುಖ, ನಾನು ನೋಡಿತ್ತಿಲ್ಲ ನನ್ನ ಮುಖ, ಇವ್ರು ನೋಡಿತ್ತಿಲ್ಲ ಫೋನಲ್ಲೇ 5 ದಿವಸ ಮಾತಾಡಿದ್ ನಾವು. ನೀವು ಹೆಂಗಿದ್ದೀರಾ ಅಂತ ನಾವು ಹೇಳಿದ್ರೆ ಇವ್ರು ಹೇಳೋದು ನಾನು ಸುದೀಪ್ ತರ ಇದ್ದೀನಿ ಅನ್ನೋರು. ನನ್ಗೆ ಹೆಂಗಿದ್ದೀರಾ ಅಂದರೆ ನಾನು ರಕ್ಷಿತ ಥರ ಇದ್ದೀನಿ ಅಂತ. ಆಮೇಲೆ ನಾವು ಹೇಳ್ಕೊಳ್ಳೋದು ನೀವು ಹೆಂಗೆ ಇರಿ ನಾನು ಮದುವೆ ಆಗ್ತೀನಿ, ನಾನು ಹೆಂಗೆ ಇರಲಿ ನೀವು ಮದುವೆ ಆಗಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಳ್ಳೋದು. ನಿಜ ರಿಯಲಿ ನಮ್ಮ ಸ್ಟೋರಿ ಅದು, ಬಟ್ ಅವರು ತುಂಬ ಲಾಗ್ ಆಯಿತು ಅನಿಸುತ್ತೆ. ನಾವು 15 ದಿವಸ ಅಲ್ಲಿ ನಾವು ಮದುವೆ ಆಗ್ಬಿಟ್ಟಿದ್ವಿ, 15 ದಿವಸದಲ್ಲಿ ನೋಡಿದ್ವಿ, 17 ವರ್ಷ ಸಂಸಾರ ಮಾಡಿದ್ವಿ, ಇನ್ನು ಲೈಫ್ ಲಾಂಗ್ ಹೆಂಗೆ ಇರ್ತೀವಿ, ನಾನು ನೀವು ಬದುಕಿರೋ ಗಂಟ ಇವರೇ, ಇವ್ರು ಬದುಕಿರೋ ಗಂಟ ನಾನೇ. ನಿಮ್ಗೆ ಏನಾದರೂ ಆ ಸಿಚುವೇಶನ್ ಅಲ್ಲಿ ನಾನೊಂದು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟೆ ಅಂತ ಏನಾದರೂ ಅನಿಸ್ತಿದ್ಯಾ? ಏನು ಇಲ್ಲ ಸರ್,
ಆ ಥರ ಹೇಳೋಕ್ಕಾಗಲ್ಲ. ಇಲ್ಲ ಬೈತಾರ ಅಂತೆಲ್ಲ ಇಲ್ಲ. ಇವಾಗ ನೋಡಿದ್ರೆ ಇವಾಗ ಗೊತ್ತಲ್ಲ ಸರ್, ಆಟೋದಲ್ಲಿ ಸಾವಿರ ಪ್ಯಾಸೆಂಜರ್ ಮಾತಾಡ್ತಾರೆ, ಅಣ್ಣ ಅಂತಾರೆ ಮಾತಾಡ್ತಾರೆ, ಅಂಕಲ್ ಅಂತ ಮಾತಾಡ್ತಾರೆ, ಎಲ್ಲರೂ ಮಾತಾಡ. ಅದ್ರ ಬಗ್ಗೆ ಎಲ್ಲ ತಪ್ಪಾಗಿ ತಿಳ್ಕೊಬಾರ್ದು ಅಲ್ವಾ? ಒಂದು ಸಿಚುವೇಶನ್ದಲ್ಲಿ ಆಯ್ತು, ಅವಾಗ ನಾನೇ ಹೋಗಿ ಮಾತಾಡಿ ನಾನೇ ಸಾಲ್ವ್ ಮಾಡಿದೆ. ಎಲ್ಲರ ಹತ್ರನು ಮಾತಾಡು, ಇಲ್ಲ ಬಿಡಿಸ್ಬಿಡು, ಏನು ಈ ಥರ ಮಾಡ್ತಾರೆ ನೋಡಿ ಪಬ್ಲಿಕ್ ಎಲ್ಲ, ಹಿಂಗೆ ಜನಗಳು ಹಿಂಗೆ ಮಾತಾಡ್ತಾರೆ, ಲೇಡೀಸ್ಗಳು ಹಂಗೆ ಮಾತಾಡ್ಕೊಂಡು ಕೈ ಅಲ್ಲಿ ಕೂತ್ಕೊಬಿಟ್ಟು ಇದು ಮಾಡ್ತಾರೆ. ನಾನು ಒಂದು ಹೇಳಿದ ಅವ್ರು ಇಷ್ಟಪಡ್ತೀನಿ ಹೆಂಗೆ ಗೊತ್ತಾ, ಅದು ನನ್ನಲ್ಲಿಲ್ಲ, ಅವ್ರದ್ದೊಂದು ಕಲೆ ಅಂತ ಇದೆ, ಅವ್ರ ಮನಸ್ಸಲ್ಲಿ ಒಂದು ಕಲೆ ಅಂತ ಅವ್ರ ಭಾವನೆಯಲ್ಲಿ ಬಂದಿದೆ, ಅದು ಕಲೆನ ಅವ್ರನ್ನ ಈಚೆ ತೆಗ್ದಾಕ್ತವ್ರೆ ಅಷ್ಟೇ. ಒಂದು ಕಲೆ ಇದೆ, ಅವ್ರನ್ನ ಈಚ ಕಡೆ ತೆಗ್ದಾಕಿ ಅವ್ರೇನು ಮಾಡ್ತಾರೆ ಅಂದರೆ, ನಾಲ್ಕು ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡಬೇಕು, ನಾನೇನೋ ಒಳ್ಳೇದು ಮಾಡಬೇಕು, ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ಬೋದು ಥರ ಕೆಲಸ ಮಾಡಬೇಕು, ನಾನು ಸಾಯೋವರೆಗೂ ನಾನು ಏನಾದರೂ ಒಂದು ಮಾಡಿ ಈ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿದ್ದಕ್ಕೆ ಒಂದು ಸಾಧನೆ ಮಾಡಿ ಹೋಗ್ಬೇಕು ಅನ್ನೋ ಒಂದು ಆಸೆ ಅವ್ರಿಗಿದೆ. ಆ ಆಸೆನ ನಿರಾಸೆ ಮಾಡಿದ್ರೆ ಅದು ಪಾಪ ನಮಗೆ ಬರುತ್ತೆ, ಆ ಪಾಪ ನಾನು ತಗೋಬಾರ್ದು. ನಾನು ಯಾರು ಏನೇ ಆಗಲಿ, ಯಾವ ಕುಟುಂಬದಾಗಲಿ, ಯಾರು ಫ್ರೆಂಡ್ ಸರ್ಕಲ್ ಆಗಲಿ, ಯಾವ ದೇಶದ ಯಾವ ಎಮ್ ಎ ಯಾರಾದರೂ ಆಗಲಿ ಸರ್, ನನ್ನ ನೆನ್ತಿಗೋಸ್ಕರ ನಾನು ಇದ್ದೀನಿ ಸರ್. ಅವ್ರು ಏನೇ ಮಾಡಿದ್ರು ನಡೀತದೆ ಸರ್, ಅವ್ರು ಏನೇ ಮಾಡಿದ್ರೂ ನಾನು ಇದ್ದೀನಿ, ಅವ್ಳಿಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ರೆಡಿ ಆಗಿದ್ದೀನಿ. ನಾವು ಕೆಲವು ರೀಲ್ಸ್ ಎಲ್ಲ ನೋಡಿದಾಗ ನಮಗೊಂದ್ಸತಿ ಯಾಕ೿ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.